ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಫುಡಿ ಮಾಂಕ್ ಇವತ್ತಿನ ಮಾಂಕ್ ಕ್ಲಾಸಲ್ಲಿ ನಾವು ಮತ್ತೆ ಮೈಸೂರು ಹೋಗ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ರೀಸೆಂಟ್ ಆಗಿ ಮೈಸೂರು ವಿಡಿಯೋ ಹಾಕಿದೆ ಅದರ ನನಗೆ ಯಾಕೋ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕಂದ್ರೆ ಬರೀ ಎರಡೇ ಜಾಗ ಫುಡ್ ತೋರಿಸಿದೆ ಅದಕ್ಕೆ ಈಗ ಮತ್ತೆ ಇನ್ನೊಂದ್ಸಲಿ ಟ್ರಿಪ್ ಮಾಡಿ ಡೆಡಿಕೇಟೆಡ್ ಆಗಿ ಫುಡ್ಗೋಸ್ಕರನೇ ಹೋಗ್ತಾ ಇದ್ದೀನಿ ಸೊ ನನ್ನ ಹಿಂದೆ ಟ್ರೈನ್ ಇದೆ ಹಂಪಿ ಎಕ್ಸ್ಪ್ರೆಸ್ಸು ಸೊ ಈ ಟ್ರೈನಲ್ಲಿ ಹೊರಟು ಬೆಳಗ್ಗೆ 6 ಗಂಟೆ ಈಗ ಹೊರಟು ಒಂದು 2.5 ಅವರ್ ಜರ್ನಿ ಇಲ್ಲಿಂದ 8:30 ಮುಕ್ಕಾಲು ಹೋಗಿ ತಲುಪ್ತೀನಿ ಅಲ್ಲಿ ಹೋಗಿ ಫುಲ್ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಸೊ ನಿಮ್ಮೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ सो ना मैसूर रीचाली मैसूर जस्ट रीचा हिड़ताी ना रॉयल ब्रदर्स वेबसाइटल होगबिटू बैक रेंट तक आक्टिव सो पर् डे अब 250 रुपी 260 रुपी रेंट के बरते वे आपशन रेंट तक ना ऊरे सुबह सो फस्ट अलगू गाड़ी तक नेक्स्ट इन तोर्ती बनी हाँ गाड़ी तक ना ब्रेकफास्ट मे बंदी नोड़े माध्वाचार रस्ते अग्रहारंत महेश टिफनी इले तुप दोसे भाला फेमस नानू लास्ट टाइमू मैसूर बंदा इंस्टाग्राम तोर्सकोटे यूट्यूबल तोर्सोण अंत बंदी बनी तोर्सको महेश टिफनी मैसूर अग्रह वन आफ द ओलडेस्ट होटल अंत तपन सुमार 80 वर्ष इतिहास है इोदे 4-5 डिशस् अदर तुप दोसे अंत भाला फेमस सो अदान ट्रई मिटू हेगे नोड़ अंतु आर्डर मी सो वन प्लेटे एर दोसे बरते 40 रूपाय चार्ज मे लोकलैट्स के जगह तुम फेवरेट अंत तपाला याकंतर नानू बे गंटे होंगे सिखाबड़े जन बंद कायतु सो आर्डर मे वेटी तीन इन दोसे जो पल मत चटनी को आ पल मत चटनी जो नंचको तर दोस ना तुम जन चेन दोसे टेक्स्चर बेबा मध्यदेल क्रिस्पी आम कॉर्नर्स साफ्टीरते निम्हे आ तुप फ्लेवर बॉयल बर्स्ट आउट आगते एंड आ पल फ्लेवर अंत तुम चेनते नहीं नेक्स्ट टाइम मैसूर हो डेफिनेट जगह ट्रई मे खंड निम्बे ನೋಡಿದ್ರಲ್ಲ ಮಹೇಶ್ ಟಿಫನಿಸ್ ಅಲ್ಲಿ ತುಪ್ಪದ ಖಾಲಿ ದೋಸೆ ತಿನ್ನಬೇಕಾದ್ರೆ ಆ ತುಪ್ಪದ ಫ್ಲೇವರ್ ನಿಮ್ಮ ಬಾಯಲ್ ಬಸ್ಟ್ ಔಟ್ ಆಗುತ್ತೆ ತಿಂತಾ ತಿಂತಾ ಬಾಳನೇ ಚೆನ್ನಾಗಿತ್ತು ಅದರ ಜೊತೆಗೆ ಆ ಪಲ್ಯ ಮತ್ತೆ ಚಟ್ನಿ ಜೊತೆ ಕೊಡ್ತಾರೆ ಬ್ಯೂಟಿಫುಲ್ ಕಾಂಬಿನೇಷನ್ ನೀವು ನೆಕ್ಸ್ಟ್ ಟೈಮ್ ಮೈಸೂರು ಬಂದಾಗ ಈ ಜಾಗದಲ್ಲಿ ಟ್ರೈ ಮಾಡಿ ಈಗ ಬ್ರೇಕ್ಫಾಸ್ಟ್ ಆಯ್ತು ಒಂದು ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಈ ಮೈಸೂರಲ್ಲಿ ಒಂದು ಫೇಮಸ್ ಟೀ ಸ್ಟಾಲ್ ಇದೆ ಅದು ಯಾವುದೋ ನಿಮಗೆ ಗೊತ್ತಾಗಿರಬಹುದು ಯಾವುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ टी कुड़ी नानु शिवरामपेटे अरिया बंदी इले शंकर टी स्टा अंत जगह है टी स्टाल टी सिक्कापट्टे फेमस टी विधान भाई ब्यूटिफुल तोर्सकोड़ी बनी शंकर टी स्टॉल टी गे ओन सेपरेट फैन बेस इदे इवरु शुरु माडी सुमारु 90 इयर्स आग्ता बर्तिदे बेरे ओंदु अंगडी तयार माड्कोंडु बर्तिद्रु ईग ई ओंदु अंगडी शिफ्ट आगिद्दारे इल्लिन टी बंदु टेस्ट वैस हेळबेकारे स्वल्प थिक आगि अंड स्वल्प स्ट्रांग आगिरुत्ते कुडियक्के ई टी न कास्ट बंदु 12 रूपायि आगुत्ते इल्लि नोडिद्रल्ल इल्लि टी माडो विधानने सगदागित्तु अंत हेळिद्रे तोर्स्कोट्टे निमगेल्लरिगू इष्ट आगिरुत्ते नम्बुत्तीनि नीवु मैसूरिगे बंदाग ई जागदल्लि ट्रै माडि डिस्क्रिप्शन अल्लि ई लोकेशन डीटेल्स एल्ल कोट्टिर्तीनि ಈ ಜಾಗ ಬಂದು ಮತ್ತೆ ಹೇಳಿದಂಗೆ 90 ಇಯರ್ಸ್ ಓಲ್ಡ್ ಸೋ ಎಲ್ಲ ಒಳ್ಳೆ ಇತಿಹಾಸ ಇರುವಂತ ಜಾಗಗಳೆಲ್ಲ ತೋರಿಸ್ಕೊಡ್ತಾ ಇದೀನಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನ ಮೇಲೆ ಹೊರಟು ಆಚೆ ಹೋಗೋಣ ಅಂತ ಅನ್ಕೊಂಡಿದೀನಿ ಎಲ್ಲ ಹೋಗೋಣ ಅಂತ ತೋರಿಸ್ತೀನಿ ವೇಟ್ ಮಾಡಿ ಆ ಯಾಕೋ ಇವತ್ತು ನಾನು ಎಡ್ಮೂರಿ ಬಲ್ಮೂರಿ ವಾಟರ್ ಫಾಲ್ಸ್ ನೋಡಕ್ಕೆ ಆಗಲ್ಲ ಅಂತ ಕಾಣ್ತಿದೆ ಪ್ರಕೃತಿಗೆ ಯಾಕೋ ಇಷ್ಟ ಇಲ್ಲ ಅನ್ಸ್ತಿದೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ ಇನ್ನೇನು ಇನ್ನೊಂದು 5-10 ನಿಮಿಷಕ್ಕೆ ಇಲ್ಲಿ ಫುಲ್ ಕತ್ಲೆ ಆಗಿಬಿಡುತ್ತೆ ಫುಲ್ ಮಳೆಯಲ್ಲಿ ಬೇರೆ ನೆನೆಬಿಟ್ಟಿದ್ದೀನಿ ಫುಲ್ ಚಳಿ ಆಗ್ತಿದೆ ಒಂದು ಬಿಸಿ ಬಿಸಿ ಆದ ಗೋಬಿ ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಅಟ್ ಲೀಸ್ಟ್ ಮಳೆ ನಿಂತ ಮೇಲೆ ಒಂದು ಒಳ್ಳೆ ಗೋಬಿ ತಿನ್ನಕ್ಕೆ ಹೋಗೋಣ ವೇಟ್ ಮಾಡಿ ಸೊ ಈಗ ಮಳೆ ಸ್ವಲ್ಪ ಕಮ್ಮಿ ಆದ್ಮೇಲೆ ಹೊರಟು ನಾನೀಗ ಕುವೆಂಪು ನಗರಕ್ಕೆ ಬಂದಿದ್ದೀನಿ ಬಿಸ್ಬಿಸಿಯಾದ ಗೋಬಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಕ್ಯಾಬೇಜ್ ಬೇಸ್ಡ್ ಮಂಚೂರಿಯನ್ ಮಾಡ್ತಾರೆ ಬಹಳ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ತೋರಿಸ್ಕೊಟ್ಟಿದ್ದೆ ಈಗ ಯೂಟ್ಯೂಬ್ ಅಲ್ಲಿ ತೋರಿಸೋಣ ಅಂತ ಹೇಳಿ ಇಲ್ಲಿ ಶೂಟ್ ಮಾಡಕ್ಕೆ ಬಂದಿದ್ದೀನಿ ಬನ್ನಿ ಹೋಗಿ ಟ್ರೈ ಮಾಡಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಸುಮಾರು ಒಂದು 20 ವರ್ಷಗಳಿಂದ ಕೋಯಂಪು ನಗರದಲ್ಲಿ ಈ ಒಂದು ಗೋಬಿ ಅಂಗಡಿ ನಡೆಸಿಕೊಂಡು ಬರ್ತಿದ್ದಾರೆ ಇವರು ತಯಾರು ಮಾಡೋದು ಕ್ಯಾಬೇಜ್ ಬೇಸ್ಡ್ ಮಂಚೂರಿಯನ್ ಕ್ಯಾಬೇಜ್ ಬೇಸ್ಡ್ ಮಂಚೂರಿಯನ್ಗೆ ಇವರದೇ ಆದಂತ ಸಾಸ್ಗಳೆಲ್ಲ ಹಾಕಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಗೋಬಿ ಮಂಚೂರಿಯನ್ ಟಾಸ್ ಮಾಡಿ ಕೊಡ್ತಾರೆ ಈ ಗೋಬಿ ಮಂಚೂರಿಗೆ ಸಂಜೆ ಹೊತ್ತಲ್ಲಿ ಹೆವಿ ಡಿಮ್ಯಾಂಡ್ ಅಂತಲೇ ಹೇಳಬೇಕು हाफ प्लेट गोबी तक हेगे नोड़
ಟೇಸ್ಟ್ ವೈಸ್ ನೋಡಿದ್ರೆ ಜ್ಯೂಸಿ ಆಗಿ ಕ್ರಿಸ್ಪಿ ಟೆಕ್ಸ್ಚರ್ ತಿಂತಾ ತಿಂತಾ ಬಹಳ ಅದ್ಭುತವಾಗಿತ್ತು. ಬಟ್ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಜಸ್ಟಿಫೈ ಮಾಡಿಲ್ಲ ಅಂತಾನೆ ಹೇಳ್ತೀನಿ. ಅಮೃತ್ ಗೋಬಿ ಸೆಂಟರ್ ಅಲ್ಲಿ ಚೆನ್ನಾಗಿರುವಂತ ಕ್ಯಾಬೇಜ್ ಮಂಚೂರಿ ತಿಂದೆ, ಈಗ ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅವರು ಈಗ ನಾವು ಒಂದು ಸಿಹಿ ಪದಾರ್ಥ ತಿನ್ನೋಣ ಅಂತ ಹೇಳ್ಬಿಟ್ಟು ಸರಸ್ವತಿಪುರಮಲ್ಲಿ ರಮ್ಯಾ ರೆಸ್ಟೋರೆಂಟ್ ಬಂದಿದ್ದೀವಿ. ರಮ್ಯಾ ರೆಸ್ಟೋರೆಂಟ್ ಅಂದ್ರೇ ಈ ಒಂದು ಪರ್ಟಿಕ್ಯುಲರ್ ಸ್ವೀಟ್ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ, ನಾನು ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ಪರ್ಸನಲ್ ಆಗಿ ಅದನ್ನು ಟ್ರೈ ಮಾಡೋಣ ಅಂತ ಕುತೂಹಲದಿಂದ ಬಂದಿದ್ದೀನಿ. ಸೊ ನಾವಿವ ಟ್ರೈ ಮಾಡೋಕ್ಕೆ ಬಂದಿರೋದು ಬಾದಾಮ್ ಹಲ್ವಾ, ಇಲ್ಲಿ ಭಾಳನೇ ಫೇಮಸ್ಸು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಒಣ ಮೈಸೂರಲ್ಲೇ ಒನ್ ಆಫ್ ದ ಮೋಸ್ಟ್ ಫೇಮಸ್ ಜಾಗ ಫಾರ್ ಬಾದಾಮ್ ಹಲ್ವಾ ಅಂತ ಹೇಳಿದ್ರೆ ಅದು ರಮ್ಯಾ ರೆಸ್ಟೋರೆಂಟ್. ಇಲ್ಲಿ ಸಿಗುವಂಥ ಬಾದಾಮ್ ಹಲ್ವಾಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಇವರು ಮೈಸೂರಲ್ಲಿ ಎರಡು ಕಡೆ ಬ್ರಾಂಚಸ್ ಇಟ್ಟಿದ್ದಾರೆ, ಒಂದು ಸರಸ್ವತಿಪುರಮು, ಇನ್ನೊಂದು ವಿಜಯನಗರ. ಅದಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಅವ್ರು ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ನಿಮ್ಮೂರಿಂದ ಆರ್ಡರ್ ಮಾಡಿದ್ರೆ ಅವ್ರು ನಿಮ್ಮೂರಿಗೇ ಕೊರಿಯರ್ ಕಳಿಸ್ಕೊಡ್ತಾರೆ ಅಡ್ರೆಸ್ ಕೊಟ್ಟರೆ. ಟೇಸ್ಟ್ ವಿಚಾರಕ್ಕೆ ಬಂದರೆ ಒಂಥರ ಸಟಲ್ ಆಗಿ ಸ್ವೀಟ್ ಅಂಶ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ರಮ್ಯಾ ರೆಸ್ಟೋರೆಂಟಲ್ಲಿ ಭಾಳ ಅದ್ಭುತವಾದ ಬಾದಾಮ್ ಹಲ್ವಾ ತಿಂದ್ವಿ. ಈಗ ಇವತ್ತಿನ ಡೇ ಒನ್ನ ಫೈನಲ್ ಪಿಟ್ ಸ್ಟಾಪ್ ಜಾಗ ಯಾವುದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅವಳ ನಾವೀಗ ಅಗ್ರಾರ ಸರ್ಕಲ್ ಹತ್ರ ಇರುವಂಥ ಪ್ರಸನ್ನ ಕೂಲ್ ಕಾರ್ನರ್. ಇದು ಬಂದು ಎಸ್ಟಾಬ್ಲಿಷ್ ಆಗಿದ್ದ 1953 ಸುಮಾರು ಆಲ್ಮೋಸ್ಟ್ 70 ಇತಿಹಾಸ ಇರುವಂಥ ಜಾಗ. ಈ ಜಾಗದಲ್ಲಿ ಸುಮಾರು ವೆರೈಟಿ ಆಫ್ ಸೋಡಾಗಳು ಫೇಮಸ್ ಇದೆ. ಇವ್ರ ಹತ್ರ ಯಾವ ಫೇಮಸ್ ಇದೆ, ಯಾವ ಸಿಗ್ನೇಚರ್ ತಿಳ್ಕೊಂಡು ಟ್ರೈ ಮಾಡಿ ನೋಡೋಣ, ಬನ್ನಿ. ಅವಳು ಈ ಪ್ರಸನ್ನ ಸೋಡಾ ಫ್ಯಾಕ್ಟ್ರಿ ಎಂಟರ್ ಆಗ್ತಿದ್ದಂಗೆ ಒಂಥರ ಓಲ್ಡ್ ಸ್ಕೂಲ್ ವಾತಾವರಣ, ವುಡನ್ ಸ್ಟೂಲ್ಸು, ಅದ್ರ ಜೊತೆಗೆ ಅಲ್ಲಿ ಟೇಬಲ್ಸು, ಆಮೇಲೆ ಆ ಬೋರ್ಡ್ಸು ಎಲ್ಲ ನೋಡ್ತಿದ್ರಂತೂ ಭಾಳನೇ ಖುಷಿ ಆಗುತ್ತೆ. ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದೆ ಹೋದಂಗೆ ಅನ್ಸುತ್ತೆ. ನಾವು ಇವ್ರ ಹತ್ರ ಫಸ್ಟ್ ತೊಗೊಂಡಿದ್ದು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮು, ಒಂಥರ ಪರ್ಫೆಕ್ಟ್ ಆಗಿ ಮಾಡಿಕೊಟ್ಟಿದ್ರು. ಇವರ ಸ್ಪೆಷಲ್ ಆದಂಥ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದ್ರ ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಒಂದು ಸ್ಕೂಪ್ ಹಾಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ, ಬನ್ನಿ. ಯಾವುದೇ ಥರ ಫ್ಯಾನ್ಸಿ ಡಿಶ್ ಅಲ್ಲ, ಸಿಂಪಲ್ ನಿಯರ್ ಟು ಹಾರ್ಟ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮು ತಿನ್ನಕ್ಕಂತೂ ಭಾಳ ಅದ್ಭುತವಾಗಿತ್ತು. ಪ್ರಾಪರ್ ಎಂಡ್ ಫಾರ್ ದ ಡೇ ಅಂತಲೇ ಹೇಳಬೇಕು. ಮೂರ್ತಿ ಅಂತ ಅಗ್ರಹಾರದಲ್ಲಿ ಇರೋ ಪ್ರಸನ್ನ ಕೂಲ್ ಡ್ರಿಂಕ್ಸ್. ಇದು 1952 ಇಸ್ವಿಲಿ ಶುರು ಆಯಿತು, 70 ನಡ್ಸ್ಕೊಂಬರ್ತಾ ಇದ್ದೀವಿ. ನಮ್ಮ ತಂದೆಯವರು ಶುರು ಮಾಡಿದ್ದು. ಸೊಗದೇಬೇರು, ಲೈಮ್ ಪೇಪರ್ ಸೋಡಾ, ಗಡ್ಬಡ್ಡು, ಫ್ರೂಟ್ ಸ್ಯಾಲೆಡು, ರೋಸ್ ಮಿಲ್ಕು ತುಂಬ ಫೇಮಸ್. ಟೈಮಿಂಗ್ಸು ಬೆಳಗ್ಗೆ 10-3 ಮತ್ತು ಸಂಜೆ 5-10. ಪ್ರಸನ್ನ ಕೂಲ್ ಕಾರ್ನರಲ್ಲಿ ತುಂಬ ಚೆನ್ನಾಗಿರುವಂಥ ಫ್ರೂಟ್ ಸ್ಯಾಲೆಡ್ ವಿತ್ ಐಸ್ ಕ್ರೀಮು ಮತ್ತು ಒಂದು ಸೋಡಾ ಕುಡಿದ್ವಿ. ನೀವು ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಟ್ರೈ ಮಾಡಿ ನೋಡಿ. ಈಗ ಇವತ್ತಿನ ಡೇ ಒನ್ ಇಲ್ಲಿ ಮುಗಿಯುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಸಿಗೋಣ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 2 ಆಫ್ ಮೈಸೂರು ಫುಡ್ ಟ್ರಿಪ್ಪು. ಸೊ ಬ್ರೇಕ್ಫಾಸ್ಟ್ನ ಎಲ್ಲಿಂದ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ KC ಲೇಔಟಲ್ಲಿ ಒಂದೊಳ್ಳೆ ಚಿಬ್ಲು ಇಡ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಅದು ಒಳ್ಳೆ ಹಳ್ಳಿ ವಾತಾವರಣದಲ್ಲಿ ಮಾಡಿಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಆ ಜಾಗನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ. ಈ ಜಾಗದ ಹೆಸರು ನೋಡಿದ್ರೆ ಹಳ್ಳಿ ಹಟ್ಟಿ ಅಂತ. ಸೊ ಈ ಜಾಗಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನಾನು ಹಿಂದೆ ಕಾಣ್ತಿದೆಯಲ್ಲ ಇದೇನೇ ಆ ಜಾಗ. ಸೊ ಒಳಗೋಗಿ ಏನೇನು ತಯಾರು ಮಾಡ್ತಾರೆ, ಸೊ ಚಿಬ್ಲು ಇಡ್ಲಿ ಜೊತೆಗೆ ಬೇರೆ ತಿಂಡಿ ಪದಾರ್ಥಗಳು ತಯಾರು ಮಾಡ್ತಾರೆ ಅಂಡ್ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಏನೇನು ಸಿಗುತ್ತೆ ತೋರಿಸ್ಕೊಡ್ತೀನಿ, ಬನ್ನಿ. ಅವಳು ಮೈಸೂರು KC ಲೇಔಟಲ್ಲಿ ಇರುವಂಥ ಹೋಟೆಲ್ ಹಳ್ಳಿ ಹಟ್ಟಿಗೆ ಎಂಟರ್ ಆಗ್ತಿದ್ದಂಗೆ ಒಂಥರ ವಿಲೇಜ್ ವಾತಾವರಣ, ಪೀಸ್ಫುಲ್ ಆಗಿ ಭಾಳನೇ ಚೆನ್ನಾಗಿತ್ತು ಅಂತ ಹೇಳಬೇಕು. ಸೊ ಒಳಗೆ ಎಂಟರ್ ಆಗ್ತಿದ್ದಂಗೆ ಇವರು ವಡೆ ರೆಡಿ ಮಾಡ್ತಿದ್ರು, ಅದ್ರ ಜೊತೆಗೆ ಇವ್ರದ ಚಿಬ್ಲು ಇಡ್ಲಿ ರೆಡಿ ಆಗ್ತಿತ್ತು. ಸೊ ನಾವು ಒಂದು ಪ್ಲೇಟ್ ಚಿಬ್ಲು ಇಡ್ಲಿ ಆರ್ಡರ್ ಮಾಡಿದ್ವಿ. ಒಂದು ಪ್ಲೇಟ್ಗೆ 2 ಇಡ್ಲಿ ಬರುತ್ತೆ. ಇಡ್ಲಿ ಟೇಸ್ಟ್ ವೈಸ್ ನೋಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಮೃದುವಾಗಿರುತ್ತೆ. ಆ್ಯಂಡ್ ಚಟ್ನಿ ಜೊತೆ ಕೊಡ್ತಾರೆ, ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದೆ ಅಂತೂ ಒಂಚೂರು ಖಾರ ಹತ್ತತ್ತೆ. ಅದರ್ವೈಸ್ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಬಾಯಲ್ಲಿ ಕರ್ಗೋಯಿತು ಅಂತಲೇ ಹೇಳಬೇಕು. ಒನ್ ಆಫ್ ದ ಬೆಸ್ಟ್ ಚಿಬ್ಲು ಇಡ್ಲಿ ನನ್ನ ರೀಸೆಂಟ್ ಟೈಮ್ಸಲ್ಲಿ. ಹಾಂ, ನೋಡಿದ್ರಲ್ಲ ಹಳ್ಳಿ ಹಟ್ಟಿಲಿ ಒಳ್ಳೆ ಬ್ರೇಕ್ಫಾಸ್ಟ್ ತೋರಿಸ್ಕೊಟ್ಟೆ. ಚಿಬ್ಲು ಇಡ್ಲಿ, ಚಿಬ್ಲು ಇಡ್ಲಿ ಸುಮಾರು ಕಡೆ ನಾನು ತಿಂದಿದ್ದೀನಿ. ಬಟ್ ಈ ಒಂದು ಜಾಗದಲ್ಲಿ ಭಾಳ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಡೆಫಿನೆಟ್ಟಾಗಿ ನೀವು ಮೈಸೂರಿಗೆ ಬಂದಾಗ ಈ ಜಾಗದಲ್ಲಿ ಟ್ರೈ ಮಾಡಲೇಬೇಕು. ಅದು ಬಿಟ್ಟರೆ ಇಲ್ಲಿ ಮಿನಿ ಟಿಫನ್ ಅಂತ ಒಂದು 4-5 ಡಿಶಸ್ ಸೇರಿ ಒಂದು ಪ್ಲೇಟಲ್ಲಿ ಹಾಕ್ಕೊಡ್ತಾರಂತೆ. ಅದು ಇವತ್ತು ಅವೈಲೇಬಲ್ ಇರಲಿಲ್ಲ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಅದು ಸಿಕ್ಕಿದ್ರೆ ಅದು ಟ್ರೈ ಮಾಡ್ಬಿಟ್ಟು ಹೇಗಿತ್ತು ನಂಗೆ ತಿಳಿಸಿ.
ಆಕ್ಚುಲಿ ಮಧ್ಯಾಹ್ನ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸ್ವಲ್ಪ ಏನೋ ತಣ್ಣಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಆಲಿ ಶರ್ಬತ್ ಸೆಂಟರ್ ಅಂತೇಳಿ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಶರ್ಬತ್ ಮಾಡ್ತಾರೆ, ಅದೊಂಥರ ನೋಡೋಕ್ಕೂ ಸಖತ್ ಅದ್ಭುತವಾಗಿರುತ್ತೆ. ಅದನ್ನು ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ, ಬನ್ನಿ ಹೋಗೋಣ. ಮಂಡಿ ಮೊಹಲ ಮೈಸೂರಲ್ಲಿರುವಂಥ ಅಲಿ ಶರ್ಬತ್ ಸೆಂಟರ್ ಒನ್ ಆಫ್ ದ ಫೇಮಸ್ ಫುಡ್ ಪಿಟ್ ಸ್ಟಾಪ್ ಫಾರ್ ಮೈಸೂರು ಅಂತ ಹೇಳಿದ್ರೆ ತಪ್ಪಂತಾವುದಿಲ್ಲ. ಇಲ್ಲಿ ಇವರು ವಿವಿಧ ರೀತಿಯಾದ ಶರ್ಬತ್ಗಳನ್ನ ತಯಾರು ಮಾಡ್ಕೊಂಡ್ಬರ್ತಿರ್ತಾರೆ. ನಾವು ಇವ್ರ ಹತ್ರ ಟ್ರೈ ಮಾಡಿದ್ದು ಡ್ರೈ ಫ್ರೂಟ್ಸ್ ಬಾಂಬೆ ಖೋವಾ ಶರ್ಬತ್ ಅಂತ ಹೇಳಿ. ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಫಲೂಡಾ ತೊಗೊಂಡು ಅದಕ್ಕೆ ಖೋವಾ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮೇಲ್ಗಡೆ ಒಂದಷ್ಟು ಕಸ್ಟರ್ಡ್ನ ಹಾಕ್ಕೊಡ್ತಾರೆ. ಟೇಸ್ಟ್ ವೈಸ್ ನೋಡಿದ್ರೆ ತಿನ್ನಕ್ಕೆ ಒಂಥರ ಯುನೀಕ್ ಅಂಡ್ ಅದ್ಭುತವಾಗಿತ್ತು. ನಾವಿವಾಗ ತೊಗೊಂಡಿರೋದು ಡ್ರೈ ಫ್ರೂಟ್ಸ್ ಖೋವಾ ಶರ್ಬತ್ ಅಂತ ಹೇಳಿ. ಸೊ ಇದರಲ್ಲಿ ಏನೇನಪ್ಪ ಹಾಕ್ತಾರೆ ಅಂತ ಹೇಳಿದ್ರೆ, ಶರ್ಬತ್ ಹಾಕ್ತಾರೆ, ಅದ್ರ ಜೊತೆಗೆ ಖೋವಾ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಫಲೂಡಾ ಎಲ್ಲ ಇರುತ್ತೆ. ಟ್ರೈ ಮಾಡಿ ನೋಡೋಣ ಬನ್ನಿ. ಟೇಸ್ಟ್ ವೈಸ್ ನೋಡಿದ್ರೆ ಟೆಕ್ಸ್ಚರು ಭಾಳ ರಿಚ್ ಆ್ಯಂಡ್ ತಿಕ್ ಆಗಿತ್ತು, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ತಿನ್ನಕ್ಕಂತೂ ಒಳ್ಳೆ ಯುನೀಕ್ ಎಕ್ಸ್ಪೀರಿಯನ್ಸ್. ಮಾತ್ರ ಅಲಿ ಶರ್ಬತ್ ಸೆಂಟ್ರಲ್ಲಿ ಸೂಪರ್ ಆಗಿರುತ್ತೆ ಶರ್ಬತ್ ತೋರಿಸ್ಕೊಟ್ಟೆ. ಈಗ ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋ ಸಮಯ ಬಂದಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ನಂಬ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಈ ಜಾಗಗಳೆಲ್ಲ ನೀವು ಮೈಸೂರಿಗೆ ಬಂದಾಗ ವಿಸಿಟ್ ಮಾಡಿಬಿಟ್ಟು ಹೇಗಿತ್ತು ಒಂದು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.